ಒಂದೂರಿನಲ್ಲಿ ರಮೇಶ್ ಅನ್ನುವ ವ್ಯಕ್ತಿಯೊಬ್ಬನಿದ್ದನು. ರಮೇಶ್ ವ್ಯವಸಾಯ ಮಾಡುತ್ತಾ ತನ್ನ ಕುಟುಂಬವನ್ನು ಪೋಷಿಸುತ್ತಿದ್ದನು. ತನ್ನ ಹೊಲದಲ್ಲಿ ಬೆಳೆದ ತರಕಾರಿಯನ್ನು ಮಾರಾಟ ಮಾಡುತ್ತಾ ಅದರಿಂದ ಬಂದ ದುಡ್ಡಿನಿಂದ ತನ್ನ ಮನೆಗೆ ಬೇಕಾದ ವಸ್ತುಗಳನ್ನು ತೆಗೆದುಕೊಂಡು ಬರುತ್ತಿದ್ದನು. ರಮೇಶನ ತಾಯಿ ಶಾರದಾ ಯಾವಾಗಲೂ ತನ್ನ ಮಗನನ್ನು ಬಯ್ಯುತ್ತಲೇ ಇದ್ದಳು. ರಮೇಶನ ಹೆಂಡತಿ ಅನಾಮಿಕ ಕೂಡ ಸ್ವಲ್ಪವೇ ಸ್ವಲ್ಪ ದುಡ್ಡು ತೆಗೆದುಕೊಂಡು ಬರುತ್ತಾನೆ ಅಂತ ರಂಪ ಮಾಡುತ್ತಿದ್ದಳು. ಒಂದು ದಿನ ಅನಾಮಿಕ, ಏನು ಅಂದ್ರೆ ನೀವು ತರಕಾರಿ ಮಾರಿಕೊಂಡು ಬಂದ್ರೆ ನಮಗೆ ಆದಾಯ ಹೇಗೆ ಬರುತ್ತೆ ಹೇಳಿ? ನೀವು ಈ ಕೆಲಸ ಮಾಡೋದು ಬಿಡೋದೊಳ್ಳೇದು. ಇನ್ನು ಹಾಗಂದ್ರೆ ಹೇಗೆ ಅನಾಮಿಕ? ನನಗೆ ಬರೋ ಕೆಲಸ ಅದೊಂದೇ ಅಲ್ವಾ, ಇನ್ನೇನ ಕೆಲಸ ಮಾಡುವಂತೀಯ? ತರಕಾರಿ ಮಾರ್ತಾ ಇದ್ರೆ ಬಹಳ ನಷ್ಟ ಬರುತ್ತಲ್ವಾ? ಆದ್ರೂ ನೀವು ಅದೇ ವ್ಯಾಪಾರ ಮಾಡ್ತೀರಾ ಯಾಕೆ? ನೋಡು ಅನಾಮಿಕ, ನಾನು ತರಕಾರಿ ಮಾರೋದು ಲಾಭಕ್ಕಾಗಿ ಅಲ್ಲ, ಅದು ನಮ್ಮ ಹೊಟ್ಟೆ ತುಂಬೋದಕ್ಕಾಗಿ. ಅದರಲ್ಲಿ ನನಗೆ ಸಂತೋಷ ಇದೆ, ಅದಕ್ಕೆ ನಾನು ಈ ಕೆಲಸ ಮಾಡ್ತಾ ಇದ್ದೀನಿ. ನೀವಿಲ್ಲಿ ಹಾಗೆ ಅಂತ ಇರಿ, ನಾವು ನಷ್ಟದಲ್ಲಿ ಮುಳುಗಿ ಹೋಗ್ತಿದ್ದೀವಿ. ನಂತರ ನಾನು ಅತ್ತೆ ರೋಡ್ ಮೇಲೆ ಭಿಕ್ಷೆ ಎತ್ತಬೇಕು. ಹೇ ಮಗನೇ, ಸೊಸೆ ಹೇಳಿದ್ದು ನಿಜವೇ ಅಲ್ವೇನೋ? ನಾವು ಇಷ್ಟರವರೆಗೂ ಆ ತರಕಾರಿ ವ್ಯಾಪಾರದ ಮಾಡುತ್ತಿದ್ದರೂ ಎಂತಹ ಲಾಭವೂ ಬರಲಿಲ್ಲ, ಆದ್ರಿಂದ ನಾವು ನಷ್ಟದಲ್ಲಿವೇ ಇದ್ದೆವು. ಇನ್ನು ನಾವು ಬದಲಾಗದೆ ಹೋದ್ರೆ ಹೇಗೆ ಹೇಳು? ನೀನು ನನಗೆ ಹಿಡಿಸದ ಕೆಲಸ ಮಾಡೋದ್ರಿಂದ ನಾನು ನಿನಗೆ ಇಷ್ಟ ಬಂದ ಹಾಗೆ ಬೈತಾ ಇರ್ತೀನಿ, ಆದ್ರೂ ಕೂಡ ನಿನ್ನಲ್ಲಿ ಬದಲಾವಣೆ ಇಲ್ಲ. ನೋಡಿ, ನನಗೆ ಈ ವ್ಯಾಪಾರ ಸರಿಯಾಗಿ ಲಾಭ ತರ್ತಾ ಇಲ್ಲ, ಬಹಳ ದುಡ್ಡು ಬರೋ ವ್ಯಾಪಾರ ಮಾಡೋಣ. ನೀವು ಬೇಗನೆ ಏನೋ ಒಂದು ಆಲೋಚಿಸಿ, ನಮ್ಮೆಲ್ಲರಿಗೂ ಬಹಳ ಒಳ್ಳೇದು. ನೋಡು ಅನಾಮಿಕ, ನೀನು ಮಾತನಾಡುವುದು ಬಹಳ ತಪ್ಪು. ನನಗಿಷ್ಟವಾದ ಕೆಲಸ ಮಾಡಬೇಡ ಅಂತೀಯ? ಹಾಗಾದ್ರೆ ನಾನು ಈ ಮನೆಯಲ್ಲೇ ಇರೋದಿಲ್ಲ ಎಂದು ರಮೇಶ್ ಅಲ್ಲಿಂದ ಹೊರಟು ಹೋಗುತ್ತಾನೆ. ಅನಾಮಿಕ ಶಾರದರು ರಮೇಶ್ ಅಂದ ಮಾತಿಗೆ ಬಹಳ ದುಃಖ ಪಡುತ್ತಾರೆ. ಆ ರಾತ್ರಿ ಅನಾಮಿಕ ತನ್ನ ಗಂಡನ ಹತ್ತಿರ ಮತ್ತೊಂದು ಸಲ ಮಾತನಾಡುತ್ತಾಳೆ. ನೋಡಿ, ನಾವು ಈಗ ಬಹಳ ದುಡ್ಡು ಸಂಪಾದಿಸಿದರೆ ನಾಳೆ ದಿನ ನಮಗೆ ಯಾವ ಹಾನಿಯೂ ಆಗೋದಿಲ್ಲ, ಯಾವ ತೊಂದರೆನೂ ಬರೋದಿಲ್ಲ. ನಿಮ್ಮ ಮನಸ್ಸನ್ನು ಬದಲಾಯಿಸಿಕೊಳ್ಳಿ, ಬೇರೆ ಏನಾದರೂ ಮಾಡ್ರಿ. ಏನೋ ಒಂದು ಅಂದ್ರೆ ಏನ್ ಮಾಡಬೇಕು? ನೀವು ನನ್ನನ್ನ ಬಲವಂತ ಮಾಡ್ತಾ ಇದ್ದೀರಾ. ಸರಿ, ಇನ್ನು ಹಾಗಾದ್ರೆ ಏನ್ ಮಾಡೋಣ? ನೀನೇ ಹೇಳು, ನೀನ್ ಹೇಳಿದ್ದೆ ನಾನು ಕೇಳ್ತೀನಿ. ಸರಿ ಹೇಳು. ನೀವು ಮಾರುವ ತರಕಾರಿಯನ್ನು ನೀವು ದಿನವೂ ಮಾರಾಟ ಮಾಡಬೇಡಿ, ಅವುಗಳನ್ನು ತಂದು ನಮಗೆ ಕೊಡಿ. ನಂತರ ಅತ್ತೆ ನಾನು ಏನ್ ಮಾಡ್ತೀವೋ ನೀವೇ ನೋಡಿ. ಇಷ್ಟಕ್ಕೂ ನಾನ್ ತಂದ ತರಕಾರಿನ ನೀವೇನ್ ಮಾಡ್ತೀರೇ? ಅದೆಲ್ಲ ನಾನು ನಿಮಗೆ ಆಮೇಲೆ ಹೇಳ್ತೀನಲ್ಲ, ಮೊದಲು ನೀವು ನಾನು ಹೇಳಿದ ಹಾಗೆ ಮಾಡಿ. ರಮೇಶ್ ತನ್ನ ಹೆಂಡತಿ ಹೇಳಿದ ಹಾಗೆ ಕೇಳುತ್ತಾನೆ. ತರಕಾರಿ ಮಾರದೆ ಅದನ್ನು ತೆಗೆದುಕೊಂಡು ಬಂದು ಅನಾಮಿಕಳಿಗೆ ಕೊಡುತ್ತಾನೆ. ಅನಾಮಿಕ ಶಾರದ ಆ ತರಕಾರಿಗಳಿಂದ ಪಕೋಡ ಮಾಡಲಿಕ್ಕೆ ಶುರು ಮಾಡುತ್ತಾರೆ. ತರಕಾರಿ ತೆಗೆದುಕೊಳ್ಳುವವರೆಲ್ಲ ಆ ಪಕೋಡ ತೆಗೆದುಕೊಂಡರೆ ತಮಗೆ ತರಕಾರಿ ಜೊತೆಗೆ ಆ ಪಕೋಡ ಮಾರಿದ ವ್ಯಾಪಾರ ಕೂಡ ಇರುತ್ತೆ ಅಂತ ತಿಳಿಯುತ್ತಾರೆ. ಪಕೋಡ ತಿನ್ನಲಿಕ್ಕೆ ಮುಗಿಬೀಳುತ್ತಾರೆ ಜನ. ಬಹಳ ಜನ ಅದನ್ನು ತಿನ್ನಲಿಕ್ಕೆ ಬಂದಾಗ ಅದನ್ನು ನೋಡಿ ಆಶ್ಚರ್ಯ ಹೋಗುತ್ತಾನೆ ರಮೇಶ್. ಆಹಾ, ಏನು ಅಂದ್ಕೊಂಡೆ, ಹೀಗೆ ಬಹಳ ಜನ ಬರ್ತಾ ಇದ್ದಾರೆ ಅನಾಮಿಕ. ನೀನು ಮಾಡೋ ಪಕೋಡ ಬಹಳ ಜನಕ್ಕೆ ಹಿಡಿಸ್ತಾ ಇದೆ, ಅದಕ್ಕೆ ನಾವು ಫೇಮಸ್ ಆಗಿ ಹೋಗ್ತಿದ್ದೀವಿ. ಹೌದು ಕಣು, ಲಾಭ ಕೂಡ ಬಹಳ ಬರ್ತಾ ಇದೆ. ಹೀಗೆ ವ್ಯಾಪಾರ ಮಾಡ್ತಾ ಇದ್ರೆ ನಾವು ಲಕ್ಷಾಧಿಕಾರಿ ಆಗೋದು ಖಾಯಂ. ಅತ್ತೆ, ನಾವು ದರ ಬಹಳ ಕಡಿಮೆ ಇಟ್ಟಿದ್ದೀವಿ, ಇನ್ಮೇಲೆ ದಿನ ದಿನಕ್ಕೆ ದರ ಬದಲಾಯಿಸ್ಕೋಣ. ತಿನ್ನೋರು ಹೇಗೂ ಬರ್ತಾರಲ್ಲ, ದರ ನೋಡಿ ಅಲ್ಲ ರುಚಿ ನೋಡಿ ತಿಂತಾರೆ. ರುಚಿ ಹಾಗೆ ಇರೋ ಹಾಗೆ ನೋಡ್ಕೊಂಡು ದರ ಹೆಚ್ಚಿಸೋಣವಾ? ಆ, ಚೆನ್ನಾಗಿ ಹೇಳ್ದೆ ಅಮ್ಮ. ಹಾಗೇನೆ ನಡೆದ್ರೆ ನಮಗೆ ಕಾಸಿನ ವರ್ಷವೇ ದುಡ್ಡು ಓದ್ಕೊಂಡು ಬರುತ್ತೆ ಅಂತ. ಅನಾಮಿಕ ಶಾರದರು ದಿನ ದಿನಕ್ಕೆ ದರ ಏರಿಸುತ್ತಾ ಇದ್ದಿದ್ದರಿಂದ ಪಕೋಡ ತಿನ್ನಲಿಕ್ಕೆ ಬಹಳ ಜನ ಬರುವುದು ನಿಂತು ಹೋಗುತ್ತದೆ. ಅದರಿಂದ ಮತ್ತೆ ಇನ್ನೊಂದು ಸಲ ಅತ್ತೆ ಸೊಸೆಯರು ಆಲೋಚಿಸುತ್ತಾರೆ. ನೋಡಮ್ಮ, ನೀನ್ ಹೇಳಿದ ಹಾಗೆ ಮಾಡಿದ್ರಿಂದ ಪಕೋಡ ತಿನ್ನೋದಕ್ಕೆ ಬಹಳ ಜನ ಬರ್ತಾ ಇಲ್ಲ, ಅದಕ್ಕೆ ನಾನು ಹೇಳುವಂತೆ ಮಾಡೋಣ. ಏನತ್ತೆ, ಬೇಗನೆ ಹೇಳಿ. ನಾವು ಕಡಿಮೆ ರೇಟಿಗೆ ಬೋರ್ಡ್ ಹಾಕೋಣ, ಆ ಬೋರ್ಡ್ ನೋಡಿ ತಿನ್ನೋದಕ್ಕೆ ಬರ್ತಾರಲ್ಲ, ತಿಂದ ನಂತರ ದುಡ್ಡು ಕೊಡೋದಕ್ಕೆ ಬರ್ತಾರಲ್ಲ, ಆ ಸಮಯದಲ್ಲಿ ಬೋರ್ಡ್ ಬದಲಾಯಿಸೋಣ, ಹೆಚ್ಚಿನ ರೋಟ್ ಇರುವ ಬೋರ್ಡ್ ಇಡೋಣ. ಆಗ ನಮ್ಮ ಹತ್ರ ಪಕೋಡ ತಿಂದವರು ಖಚಿತವಾಗಿ ನಾವು ಹೇಳಿದ ದುಡ್ಡು ಕೊಟ್ಟು ತಿಂತಾರೆ. ಹೇಗಿದೆ ನನ್ನ ಪ್ಲಾನ್? ಅಬ್ಬ, ಸಖತ್ತಾಗಿದೆ ಅತ್ತೆ, ನೀವು ಸೂಪರ್. ನಾವು ಹೀಗೆ ಮಾಡಿದ್ರೆ ಒಳ್ಳೆ ಲಾಭ ಹೊಂದಬಹುದು. ನೀವು ಮಾಡೋದು ಬಹಳ ದೊಡ್ಡ ತಪ್ಪು. ಹೇಗೂ ನೀವು ಮಾಡ್ತಾ ಇರೋ ಪಕೋಡ ಚೆನ್ನಾಗಿದೆ ಅಂತ ಎಲ್ಲರೂ ಹೇಳ್ತಿದ್ದಾರಲ್ಲ, ನಾಳೆಯಿಂದ ಇನ್ನೂ ಸ್ವಲ್ಪ ಹೆಚ್ಚು ಪಕೋಡ ಮಾಡೋಣ, ಆಗ ನಿಮ್ಮ ಆದಾಯ ಕೂಡ ಹೆಚ್ಚಾಗುತ್ತಲ್ಲ. ಆದಾಯ ಅಷ್ಟೇನೂ ಹೆಚ್ಚಾಗೋದಿಲ್ಲ ಮಹಾನುಭಾವ, ನಾವು ಪಡೋ ಕಷ್ಟಕ್ಕೆ
ಅಷ್ಟು ಆದಾಯ ಸರಿ ಹೋಗೋದಿಲ್ಲ. ನಮಗಿನ್ನೂ ಹೆಚ್ಚಿನ ಆದಾಯ ಬೇಕು. ಹೌದೌದು, ನಮಗಿನ್ನೂ ಹೆಚ್ಚು ಆದಾಯ ಬೇಕು. ಆಗ್ಲೇ ನಾವು ಅಂದ್ಕೊಂಡಿದ್ದನ್ನ ಸಾಧಿಸ್ತೀವಿ. ಚಿಚಿ, ನೀವು ಬದಲಾಗೋದಿಲ್ಲ, ನಿಮ್ಮ ಬುದ್ಧಿ ಬದಲಾಗೋದಿಲ್ಲ. ಅತ್ತೆ ಸೊಸೆಯರು ಮಾಡುವ ಕೆಲಸ ರಮೇಶನಿಗೆ ಇಷ್ಟವಾಗುವುದಿಲ್ಲ. ಪಕೋಡ ತಿನ್ನೋದಕ್ಕೆ ಬರುವ ಜನರು ಕಡಿಮೆ ರೇಟ್ ನೋಡಿ ತಿನ್ನಲಿಕ್ಕೆ ಬರಲು ಶುರು ಮಾಡಿದರು. ತಿಂದ ನಂತರ ಹೆಚ್ಚಿಗೆ ದರ ಇರುವ ಬೋರ್ಡ್ ನೋಡಿ ಹಣ ಕೊಟ್ಟು ಹೋಗುತ್ತಿದ್ದರು. ಹಾಗೆ ಬಹಳ ದಿನ ಕಳೆಯಿತು. ಅತ್ತೆ ಸೊಸೆಯರು ಮಾಡುವ ಮೋಸ ಆ ಬಾಯಿಂದ ಈ ಬಾಯಿಗೆ ಹರಡಿ ಕೊನೆಗೆ ಆ ಊರಿನ ಎಸ್ಐ ರವೀಂದ್ರನಿಗೆ ಕೂಡ ಸೇರಿತು. ಎಸ್ಐ ರವೀಂದ್ರ ಮಾರುವೇಷದಲ್ಲಿ ಅತ್ತೆ ಸೊಸೆಯರು ಪಕೋಡ ಮಾರುವ ಜಾಗದಲ್ಲಿ ಬಂದನು. ಅತ್ತೆ ಸೊಸೆಯರ ಕೈಯಲ್ಲಿ ಅವನು ಕೂಡ ಮೋಸ ಹೋದ ನಂತರ ತನ್ನ ಅಸಲ ರೂಪವನ್ನು ತೋರಿಸಿದನು. ತಿಳಿದು ಹೋಯಿತು, ನೀವು ಮಾಡುವ ಮೋಸ ನಾನು ಕಂಡುಹಿಡಿದೆ. ಈ ಊರಿನ ಎಸ್ಐ ರವೀಂದ್ರ ನಾನು. ನಿಮ್ಮ ಮೋಸ ಹೆಚ್ಚಾಗಿ ಹೋಯಿತು. ನೀವು ನನ್ನ ಜೊತೆ ಪೊಲೀಸ್ ಸ್ಟೇಷನ್ಗೆ ಬನ್ನಿ. ನೀವು ಜೈಲಿಗೆ ಹೋಗೋದು ಕಾಯಂ. ಅಯ್ಯೋ ಎಸ್ಐರವ್ರೆ, ನಿಜವಾಗಿ ನಮ್ಮನ್ನು ಕ್ಷಮಿಸಿ. ಹೌದು, ಏನೋ ದುಡ್ಡಿಗಾಗಿ ಹೀಗೆ ಆಸೆ ಪಟ್ಟು ಹೀಗೆ ಮಾಡಿದ್ವಿ. ನಮ್ಮನ್ನು ಬಿಟ್ಟು ಬಿಡಿ, ಬೇಕು ಅಂದ್ರೆ ನಿಮಗೆ ದುಡ್ಡು ಕೊಡ್ತೀವಿ. ಇನ್ನೂ ಲಾಭ ಇಲ್ಲ, ನೀವು ಜೈಲಿಗೆ ಹೋಗ್ಬೇಕಾದ್ದೆ. ಅಲ್ಲಿ ಜೈಲಿನ ಕೂಳು ತಿಂದ್ರೆ ನಿಮಗೆ ನೀವು ಮಾಡಿದ ತಪ್ಪು ತಿಳಿಯುತ್ತೆ. ಇಲ್ಲ ಸ್ವಾಮಿ, ಹಾಗೆ ಮಾಡಬೇಡಿ. ನಾವು ಇಂಥ ತಪ್ಪು ಇನ್ನು ಮಾಡೋದಿಲ್ಲ. ಇನ್ನು ನಾವು ಯಾರಿಗೂ ಮೋಸ ಮಾಡೋದಿಲ್ಲ ರೀ, ನಮ್ಮನ್ನು ಕ್ಷಮಿಸಿ. ಎಸ್ಐ ರವೀಂದ್ರನ ಮಾತಿಗೆ ಅತ್ತೆ ಸೊಸೆಯರಲ್ಲಿ ಬದಲಾವಣೆ ಬಂದಿತು. ಕಣ್ಣೀರಿನಿಂದ ಬೇಡಿಕೊಳ್ಳುತ್ತಿದ್ದರೆ ರವೀಂದ್ರ ಅವರನ್ನು ಕ್ಷಮಿಸಿ ಬಿಟ್ಟು ಬಿಡುತ್ತಾನೆ. ಇನ್ನು ಆ ದಿನದಿಂದ ಅತ್ತೆ ಸೊಸೆಯರು ನಿಜಾಯಿತಿಯಿಂದ ವ್ಯಾಪಾರ ಮಾಡಿಕೊಂಡು ಜೀವಿಸುತ್ತಾರೆ. ರಮೇಶ್ ಅವರಲ್ಲಿ ಬಂದ ಬದಲಾವಣೆ ನೋಡಿ ಆನಂದಿಸುತ್ತಾನೆ. ಒಂದೂರಿನಲ್ಲಿ ಶಾರದಾ ಅನಾಮಿಕ ಅನ್ನುವ ಅತ್ತೆ ಸೊಸೆಯರಿದ್ದರು. ಅನಾಮಿಕಳ ಗಂಡ ರಮೇಶ್ ಮೀನು ಹಿಡಿದು ಮಾರಾಟ ಮಾಡುತ್ತಿದ್ದನು. ಹಾಗೆ ಮಾರಿ ಬಂದ ದುಡ್ಡಿನಿಂದ ಕುಟುಂಬವನ್ನು ಪೋಷಿಸುತ್ತಿದ್ದನು ರಮೇಶ್. ಶಾರದಾ ಅನಾಮಿಕರು ಮನೆಯಲ್ಲೇ ಇದ್ದು ಕಾಲಕ್ಷೇಪ ಮಾಡುತ್ತಿದ್ದರು. ಒಂದು ದಿನ ರಮೇಶ್ ಏನಕ್ಕೋ ಸ್ವಲ್ಪ ದಿಗಿಲಿನಿಂದ ಇರುತ್ತಿದ್ದನು. ಏನಾಯ್ತೋ, ಯಾಕಾಗಿದ್ಯಾ? ಸೊಸೆ ಜೊತೆ ಏನಾದರೂ ಜಗಳ ಆಡಿದ್ಯಾ ಏನೋ? ನಾವೇನು ಜಗಳ ಆಡ್ಲಿಲ್ಲ ಅತ್ತೆ, ಆದ್ರೆ ಅವರು ನಿನ್ನೆಯಿಂದ ಯಾಕೋ ಹೀಗೆ ಇದ್ದಾರೆ. ಏನಕ್ಕೆ ಎಂದು ಕೇಳಿದ್ರೆ ನನಗೇನೂ ಹೇಳ್ತಾ ಇಲ್ಲ. ನೋಡು ಮಗು, ನಿನಗೆ ಕಷ್ಟ ಬಂದ್ರೆ ನಾವೇ ಅಲ್ವಾ ದುಃಖ ಪಡೋದು? ಸ್ವಲ್ಪ ಹೇಳೋ, ಯಾಕೆ ಹೀಗೆ ಚಿಂತಿಸ್ತಾ ಇದೀಯಾ? ಏನಾಯ್ತು ಹೇಳು ಮಗು. ಶಾರದಾ ಅನಾಮಿಕರು ಹಾಗೆ ಹೇಳಿದ್ದರಿಂದ ರಮೇಶ್ ತನ್ನ ಮನಸ್ಸಿನಲ್ಲಿ ದುಃಖವನ್ನು ಅವರ ಹತ್ತಿರ ಹೇಳಿಕೊಳ್ಳುತ್ತಾನೆ. ಏನ್ ಹೇಳಿ ಅಮ್ಮ, ಈ ಮಧ್ಯೆ ನನ್ನ ಪರಿಸ್ಥಿತಿ ಅಷ್ಟು ಚೆನ್ನಾಗಿಲ್ಲ. ಆ ರವೀಂದ್ರ ನನ್ನ ಮೇಲಿನ ಪೈಪೋಟಿಯಿಂದ ಮೀನ್ ಹಿಡಿತಾ ಇದ್ದಾನೆ. ಅವನ ಹತ್ತಿರ ಬಹಳ ಬೆಲೆ ಬಾಳುವ ಮೀನಿನ ಬಲೆ ಇದೆ. ನನ್ನ ಹತ್ರ ಇರೋ ಬಲೆ ಏನು ಚೆನ್ನಾಗಿಲ್ಲ. ನನ್ನ ಬಲೆಯಲ್ಲಿ ಮೀನ್ ಬಿದ್ರು ಅವು ನೀರಿನಲ್ಲಿ ಸುಲಭವಾಗಿ ಬಿದ್ದು ಹೋಗುತ್ತೆ. ಅದಕ್ಕೆ ನನಗೆ ಹೆಚ್ಚಿನ ಮೀನು ಸಿಗ್ತಾ ಇಲ್ಲ. ದಿನವೂ ಕಡಿಮೆ ಮೀನು ಹಿಡಿತಾ ಇದ್ದಾನೆ ಅಂತ ಮೀನು ಹಿಡಿಯೋರೆಲ್ಲ ನನ್ನ ಬಗ್ಗೆ ಕೀಳಾಗಿ ಮಾತಾಡ್ತಾ ಇದ್ದಾರೆ. ನಂಗೇನೋ ದುಃಖವಾಗ್ತಿದೆ ಅಮ್ಮ. ಅರೆ, ಇದಕ್ಕೆ ನೀನು ದುಃಖ ಪಡ್ತಾ ಇರೋದು? ನಿನ್ನಂತ ಅವನು ಗಾಬರಿ ಬಿದ್ರೆ ಹೇಗೋ? ಇಷ್ಟು ಮಾತ್ರಕ್ಕೆ ನೀನು ಹೀಗೆ ದುಃಖ ಪಟ್ಟರೆ ಹೇಗೆ ಮಗು? ನೋಡು, ಸೊಸೆ ಕೂಡ ನಿನ್ನಿಂದ ಅಳ್ತಾ ಇದ್ದಾಳೆ. ಜೀವನದಲ್ಲಿ ಯಾವಾಗ್ಲೂ ಕೂಡ ನಿನ್ನ ಕಷ್ಟದಿಂದ ನಿನ್ನವರು ಕಣ್ಣೀರು ಹಾಕಿಸ್ಬಾರ್ದು ಮಗು. ಹಾಗೆ ಮಾಡೋದು ತಪ್ಪಲ್ವಾ? ನಿಮ್ಮ ಮನಸ್ಸಿನ ಬಾಧೆಯನ್ನು ಹೇಳ್ಕೊಂಡ್ರೆ ಅಲ್ವಾ ಮನಸ್ಸು ಹಗುರಾಗೋದು? ನೀವು ಸಂತೋಷವಾಗಿರ್ತೀರ ರೀ. ನಾನು ಅಲ್ಪ ಸ್ವಲ್ಪ ಓದಿಕೊಂಡವಳಲ್ಲ, ನನಗೆ ಸ್ವಲ್ಪ ಬುದ್ಧಿ ಇದೆ. ನಾನು ಒಂದು ಸಲ ಮೀನುಗಳನ್ನು ಸುಲಭವಾಗಿ ಹೇಗೆ ಹಿಡಿಯೋದು ಅಂತ ವಿಡಿಯೋ ನೋಡಿದ್ದೀನಿ. ನಾವು ಕೂಡ ಹಾಗೆ ಮಾಡಿದ್ರೆ ಕಷ್ಟಪಡದೆ ಮೀನು ಹಿಡಿಯಬಹುದು. ಆದ್ರೆ ಅನಾಮಿಕ, ನಮ್ಮ ಹತ್ರ ಅಷ್ಟೊಂದು ದುಡ್ಡಿಲ್ವಲ್ಲ, ದುಡ್ಡಿಲ್ಲದೆ ಇದೆಲ್ಲ ಮಾಡೋದು ಹೇಗೆ? ನೀವೇನು ಗಾಬರಿ ಪಡಬೇಡಿ, ನಾವು ಸಾಲ ಮಾಡೋಣ. ನಮ್ಗೆ ಒಂದು ಮೀನ್ ಹಿಡಿಯೋದಕ್ಕೆ ಮೆಷಿನ್ ಬೇಕು. ಆ ಮೆಷಿನ್ ಸಹಾಯದಿಂದ ನಾವು ನೀರನ್ನು ಹೊರಗೆ ಹಾಕಿದರೆ ನೀರೆಲ್ಲ ಖಾಲಿಯಾಗಿ ಮೀನೇ ಮಿಕ್ಕುತ್ತೆ. ಆಗ ನಾವು ಸಂತೋಷವಾಗಿ ಆ ಮೀನುಗಳನ್ನ ಹಿಡಿಯಬಹುದು. ಅನಾಮಿಕ ಹಾಗೆ ಹೇಳುತ್ತಿರುವಾಗ ಶಾರದಾ ರಮೇಶ್ ಇಬ್ಬರು ಬಹಳ ಸಂತೋಷಿಸುತ್ತಾರೆ. ಸೊಸೆಯ ಮಾತಿಗೆ ಉಬ್ಬಿ ಹೋಗುತ್ತಾರೆ. ನೀವು ಬೇಗನೆ ಹೋಗಿ ಎಲ್ಲಾದರೂ ಸ್ವಲ್ಪ ದುಡ್ಡು ಸಾಲಕ್ಕೆ ಸಿಗುತ್ತಾ ನೋಡ್ಕೊಂಡು ಬನ್ನಿ. ನಾವು ತಕ್ಷಣ ಮೆಷಿನ್ ತಂದು ಮೀನು ಹಿಡಿಬೇಕು, ಅವುಗಳಿಂದ ಮತ್ತೆ ಸಾಲ ತೀರಿಸಿಕೊಳ್ಳೋಣ. ಅನಾಮಿಕ ಹಾಗೆ ಹೇಳಿದ್ದರಿಂದ ರಮೇಶನ ಮುಖದಲ್ಲಿ ದುಃಖ ಇನ್ನೂ ಹಾಗೆ ಇರುತ್ತದೆ. ಮತ್ತೆ ಏನಾಯ್ತು ರೀ, ನಿಮ್ಮ ಮನಸ್ಸಿನಲ್ಲಿ ಏನಂದ್ಕೊಳ್ತಿದ್ದೀರಾ ಹೇಳಿ. ಮೀನಿನ ಬೇಟೆ ಸರಿಯಾಗಿ ಆಗದ್ದರಿಂದ ನಾನು ಈಗಾಗಲೇ ಮನೆಗಾಗಿ ಸ್ವಲ್ಪ ಸಾಲ ಮಾಡಿದ್ದೇನಮ್ಮ. ಮತ್ತೆ ಹೋಗಿ ಸಾಲ ಬೇಕು ಅಂದ್ರೆ ಈ ಸಲ ಯಾರು ನನಗೆ ಸಾಲ ಕೊಡಲ್ಲ. ಅದಕ್ಕೆ ಆಲೋಚಿಸ್ತಿದ್ದೀನಿ, ನನ್ಗೆ ಬಹಳ ದುಃಖವಾಗ್ತಿದೆ ಅಮ್ಮ. ಇನ್ನು ಸಾಕು ಕಣೋ, ಒಂದ್ಸಲ ಸಾಲ ಮಾಡಿದ್ರೆ ಸಾಕು, ನಮ್ಮ ಕಷ್ಟಗಳೆಲ್ಲ ತೀರಿ ಹೋಗುತ್ತೆ ಅಷ್ಟೇ. ನಾನು ಸೊಸೆ ಹೋಗಿ ಎಲ್ಲಾದ್ರೂ ಸಾಲ ಸಿಗುತ್ತಾ ಅಂತ ನೋಡಿ ಬರ್ತೀವಿ ಬಿಡು. ಅತ್ತೆ, ನನ್ನ ಒಡವೆಗಳೆಲ್ಲ ಮಾರಾಟ ಮಾಡೋಣ ಅತ್ತೆ. ಅವುಗಳಿಂದ ಬಂದ ದುಡ್ಡಿನಿಂದ ಮೋಟಾರ್ ಕೊಳ್ಳೋಣ. ಇನ್ನು ಮೀನುಗಳು ಬಹಳ ಸಿಕ್ಕಿದ್ರೆ ಅವುಗಳನ್ನು ಮಾರಿ ಮತ್ತೆ ಒಡವೆಗಳು ಮಾಡಿಸ್ಕೋಬಹುದಲ್ಲ, ಅದಕ್ಕೆ ನಾನು ಈ ನಿರ್ಣಯ ತಗೊಂಡಿದ್ದೀನಿ.
ಅದು ಹಾಗಲ್ಲಮ್ಮ, ಈ ಸಮಯದಲ್ಲಿ ನೀನು ಒಡವೆ ಮಾರಾಟ ಮಾಡೋದು ಅಷ್ಟು ಒಳ್ಳೇದಲ್ಲ. ಯಾರಾದ್ರೂ ಒಡವೆ ಮಾರ್ಕೊಳ್ತಾರಾ? ಅಷ್ಟು ಚೆನ್ನಾಗಿರಲ್ಲ. ಆಲೋಚಿಸು. ಯಾರು ಏನಾದ್ರೂ ಅನ್ಕೊಳ್ಳಿ ಅತ್ತೆ, ನನಗೆ ನನ್ನ ಕುಟುಂಬ ಮುಖ್ಯ, ನನ್ನ ಗಂಡನ ಸಂತೋಷ ಮುಖ್ಯ. ನಾನು ಈ ಕೆಲಸ ಮಾಡೋದ್ರಿಂದ ನನಗೆ ಎಂತಹ ಕಷ್ಟವೂ ಇರೋದಿಲ್ಲ. ನಮ್ಮ ಕುಟುಂಬದ ಸುಖಕ್ಕಾಗಿ ನಾನು ಈ ಒಡವೆ ಮಾರ್ತಾ ಇದ್ದೀನಿ. ನೀವು ದುಃಖ ಪಡಬೇಡಿ ಅತ್ತೆ. ಬಹಳ ಸಂತೋಷ ತಾಯಿ, ನಿನ್ನಂತಹ ಸೊಸೆನು ಆ ದೇವರು ನಮಗೆ ಕೊಟ್ಟಿದ್ದಕ್ಕೆ ಆನಂದವಾಗಿದೆ ಅಮ್ಮ. ಆದರೆ ಈ ಮನೆಯ ಕಷ್ಟಗಳಿಂದಲೇ ನೀನು ಕೂಡ ಬಹಳ ದುಃಖ ಪಡ್ತಾ ಇದೀಯ. ಇನ್ನು ಆ ದುಃಖ ಇರೋದಿಲ್ಲ ಅತ್ತೆ. ಶಾರದಾ ಅನಾಮಿಕ ಇಬ್ಬರು ಪಟ್ಟಣಕ್ಕೆ ಹೋಗುತ್ತಾರೆ. ಅನಾಮಿಕ ತನ್ನ ಒಡವೆ ಮಾರಾಟ ಮಾಡಿ ದುಡ್ಡು ತೆಗೆದುಕೊಂಡು ಬರುತ್ತಾಳೆ. ಆ ದುಡ್ಡಿನಿಂದ ಅನಾಮಿಕ ಒಂದು ಒಳ್ಳೆ ಮೋಟಾರ್ ಕೊಳ್ಳುತ್ತಾಳೆ. ಅತ್ತೆ ಸೊಸೆಯರಿಬ್ಬರು ಆ ಮೋಟಾರ್ ತೆಗೆದುಕೊಂಡು ಮೀನಿನ ಬೇಟೆಗೆ ಹೊರಡುತ್ತಾರೆ. ರವೀಂದ್ರ ಅತ್ತೆ ಸೊಸೆಯರನ್ನು ನೋಡಿ, ಅವರು ತಂದ ಮೆಷಿನ್ ನೋಡಿ ಆಶ್ಚರ್ಯ ಹೋಗುತ್ತಾನೆ. ಹಾಗೆ ಸ್ವಲ್ಪ ಹೊತ್ತಿಗೆ ಅತ್ತೆ ಸೊಸೆಯರಿಬ್ಬರು ಮೋಟಾರನ್ನು ಬಿಗಿದು ನೀರನ್ನು ಎಳೆಯುತ್ತಾರೆ. ನೀರೆಲ್ಲ ಹೊರಗೆ ಹೊರಟು ಹೋಗಿ ಮೀನುಗಳೇ ಕೆಳಗೆ ಉಳಿಯುತ್ತದೆ. ಆ ಮೀನನ್ನು ನೋಡಿ ಅತ್ತೆ ಸೊಸೆಯರಿಬ್ಬರು ಸಂಭ್ರಮ ಪಡುತ್ತಾರೆ. ರಮೇಶ್ ಕೂಡ ಬಹಳ ಆನಂದಿಸುತ್ತಾನೆ. ಅಮ್ಮ, ಎಷ್ಟು ಮೀನುಗಳು! ಇನ್ನು ನಮ್ಮ ಕಾಯಿ ಹಣ್ಣು ಬಿಡು. ಹೌದು ಅತ್ತೆ, ಇನ್ಮೇಲೆ ನಮಗೆ ಸೋಲೆ ಇಲ್ಲ. ಆ ರವೀಂದ್ರನಿಗಿಂತ ನಾವೇ ಹೆಚ್ಚು ಮೀನು ಮಾರಾಟ ಮಾಡ್ತೀವಿ. ನೀವು ನೋಡ್ತಾ ಇರಿ, ನೀರು ಹೋದ ಮೇಲೆ ಮೀನುಗಳೆಲ್ಲ ಒಂದೇ ಕಡೆ ಸೇರುತ್ತೆ. ಆಗ ನಾವು ಅದನ್ನ ಸುಲಭವಾಗಿ ಹಿಡಿಬಹುದಮ್ಮ. ಹಾಗೆ ಅತ್ತೆ ಸೊಸೆಯರಿಬ್ಬರು ಬುದ್ಧಿವಂತಿಕೆಯಿಂದ ಮೀನನ್ನು ಹಿಡಿಯಲಿಕ್ಕೆ ಶುರು ಮಾಡುತ್ತಾರೆ. ನೋಡ ನೋಡುತ್ತಾ ಅವರು ಅಂದುಕೊಂಡದಕ್ಕಿಂತ ಬಹಳ ಹೆಚ್ಚೇ ಮೀನು ಹಿಡಿಯುತ್ತಾರೆ. ಆ ಮೀನುಗಳನ್ನು ಹಿಡಿದುಕೊಂಡು ಬಹಳ ದುಡ್ಡು ಸಂಪಾದಿಸುತ್ತಾರೆ. ರಮೇಶ್ ಕೂಡ ಅತ್ತೆ ಸೊಸೆಯರು ಮಾಡುವ ಕೆಲಸಕ್ಕೆ ಸಹಾಯ ಮಾಡುವುದರಿಂದ ಅವರ ಆದಾಯ ಇನ್ನೂ ಸ್ವಲ್ಪ ಹೆಚ್ಚಾಗುತ್ತದೆ. ಮೂವರು ಮೀನಿನ ಬೇಟೆ ಆಡುವುದರಿಂದ ಲಾಭ ಬಹಳ ಬರುತ್ತದೆ ಅವರಿಗೆ. ಅಮ್ಮ, ಅನಾಮಿಕ, ನಮಗೆ ಒಳ್ಳೆ ಲಾಭ ಬಂದಿದೆ ಅಮ್ಮ. ನೀನು ಆ ದಿನ ಮಾರಿದ ಒಡವೆಗಿಂತ ಹೆಚ್ಚಿನ ಒಡವೆಗಳನ್ನು ಕೊಂಡ್ಕೊಳ್ಳಮ್ಮ. ಹೌದು ಅನಾಮಿಕ, ಅಮ್ಮ ಹೇಳಿದ್ದು ನಿಜವೇ. ನಿಮಗೆ ಬೇಕಾದ ಒಡವೆ ಕೊಂಡ್ಕೋ. ಅದಕ್ಕಿಂತ ಮೊದಲು ನಮಗೆ ಒಳ್ಳೆ ಮನೆ ಇರಬೇಕು ರೀ. ಈ ಊರಿನಲ್ಲಿಯೇ ನಮಗೆ ಬಹಳ ದೊಡ್ಡ ಮನೆ ಬೇಕು. ಆಗಲೇ ನಮಗೆ ಸಂಘದಲ್ಲಿ ಗೌರವ ಮರ್ಯಾದೆ ಕೂಡ ಬರುತ್ತೆ. ನನ್ನ ಸೊಸೆ ಮುಂಜಾಗ್ರತೆಯಾಗಿ ಆಲೋಚಿಸ್ತಾಳೆ ಕಣೋ. ಹೀಗೆ ಆಲೋಚಿಸುವ ಸೊಸೆ ಸಿಗೋದು ನನ್ನ ಅದೃಷ್ಟ. ಅರೆ ರಮೇಶ್, ಸೊಸೆ ಹೇಳಿದ್ದು ಮಾಡೋ. ಇನ್ನು ಅಂದುಕೊಂಡ ಹಾಗೆ ಅನಾಮಿಕ ಆ ಊರಿನಲ್ಲೇ ಒಂದು ದೊಡ್ಡ ಮನೆ ಕೊಳ್ಳುತ್ತಾಳೆ. ತನಗೆ ಬಂದ ದುಡ್ಡಿನಿಂದ ಇನ್ನೂ ಸ್ವಲ್ಪ ಮೋಟಾರನ್ನು ತೆಗೆದುಕೊಂಡು ಅವುಗಳನ್ನು ಬಾಡಿಗೆಗೆ ಕೊಡುತ್ತಿರುತ್ತಾಳೆ. ಹಾಗೆ ದುಡ್ಡು ಸಂಪಾದಿಸುವುದು ಶುರು ಮಾಡುತ್ತಾಳೆ ಅನಾಮಿಕ. ಇನ್ನು ಸ್ವಲ್ಪ ಮೋಟಾರನ್ನು ತಮ್ಮ ಹತ್ತಿರವೇ ಇಟ್ಟುಕೊಂಡು ಮೀನಿನ ಬೇಟೆ ಮಾಡುತ್ತಿರುತ್ತಾರೆ. ಹೀಗೆ ಅತ್ತೆ ಸೊಸೆಯರೊಬ್ಬರು ಆ ಊರಿನಲ್ಲೇ ಕೋಟೀಶ್ವರರಾಗಿ ಹೋಗುತ್ತಾರೆ. ರಮೇಶನಿಗೆ ಪೈಪೋಟಿಯಾಗಿದ್ದ ರವೀಂದ್ರ ಕೂಡ ರಮೇಶನ ಹತ್ತಿರವೇ ಬಂದು ಕೆಲಸ ಮಾಡಲಿಕ್ಕೆ ಶುರು ಮಾಡುತ್ತಾನೆ. ರಮೇಶ್ 10 ಜನರಿಗೆ ಉದ್ಯೋಗ ಕೊಟ್ಟು ಸಂತೋಷವಾಗಿರುತ್ತಾನೆ. ರಮೇಶನನ್ನು ನೋಡಿ ಅನಾಮಿಕ ಶಾರದ ಇಬ್ಬರು ಎಷ್ಟೋ ಸಂತೋಷ ಪಡುತ್ತಾರೆ. ಹೀಗೆ ಆ ಕುಟುಂಬ ಎಲ್ಲ ಎಷ್ಟೋ ಸಂತೋಷದಿಂದ ಜೀವಿಸುತ್ತಾ ಇರುತ್ತದೆ.